ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಸಹ ಒಂದು ಜಾಬ್ನ ಹುಡುಕ್ತಾನೆ ಇರ್ತಾರೆ. ಅದೊಂದು ಸರ್ಕಾರಿ ಕೆಲಸ ಆಗಲಿ, ಒಂದು ಪ್ರೈವೇಟ್ ಜಾಬ್ ಆಗಲಿ, ತಮ್ಮ ಮೊಬೈಲ್ನಲ್ಲಿ ಡೈಲಿ ನೋಟಿಫಿಕೇಶನ್ಗಳು ಬರ್ತಾನೆ ಇರುತ್ತೆ. ಏನಪ್ಪಾ ಅಂದ್ರೆ, ಒಂದು ವಾಟ್ಸಪ್ ಆಗಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಹಾಗೆಯೇ ಒಂದು ಮೇಲ್ಗೆ ಡೈಲಿ ಜಾಬ್ ನೋಟಿಫಿಕೇಶನ್ಗಳು ಬರ್ತಾನೆ ಇರುತ್ತೆ. ಯಾವ್ದನ್ನ ನಂಬಬೇಕು, ಯಾವ್ದನ್ನ ಬಿಡಬೇಕು ಅನ್ನೋದೇ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಅಪ್ಲಿಕೇಶನ್ಗಳನ್ನ ಅಪ್ಲೈ ಮಾಡಬೇಕು ಅಂದ್ರೆ, ನೀವು ಒಂದು ಜಾಬ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಯಾವುದೋ ಒಂದು ಬೆಸ್ಟ್ ವೆಬ್ಸೈಟ್, ಹಾಗೇನೆ ಒಂದು ಪ್ರೀವಿಯಸ್ ನಡೆದಿರ್ತಕ್ಕಂತಹ ಒಂದು ಎಕ್ಸಾಮ್ಗಳ ಒಂದು ಕ್ವಶನ್ ಪೇಪರ್ ಅನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ, ಈ ನಮ್ಮ ಚಾನಲ್ನಲ್ಲಿ ಯಾವುದೇ ತರಹದ ಒಂದು ಫೇಕ್ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡೋದಿಲ್ಲ ಸ್ನೇಹಿತರೆ. ಹಾಗೆಯೇ ಒಂದು ಜೆನ್ಯೂನ್ ಇನ್ಫಾರ್ಮೇಶನ್ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಫಾಲೋ ಮಾಡಿ ಸ್ನೇಹಿತರೆ. ಹಾಗಿದ್ರೆ ತಡಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ತಮ್ಮ ಒಂದು ಕ್ರೋಮ್ ಬ್ರೌಸರ್ ನಲ್ಲಿ ಸ್ನೇಹಿತರೆ ಒಂದು ವೆಬ್ಸೈಟ್ ಯಾವ್ದಂದ್ರೆ www.freejobalert.com ಅಂತ ಟೈಪ್ ಮಾಡ್ಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು. ಈ ವೆಬ್ಸೈಟ್ ಇಂದ ತುಂಬಾನೇ ಯೂಸ್ ಇದೆ. ಏನಂದ್ರೆ, ಸ್ಟೇಟ್ ಆಗ್ಲಿ, ಸೆಂಟ್ರಲ್ ಆಗಲಿ, ಪ್ರತಿಯೊಂದು ಒಂದು ಸ್ಟೇಟ್ಗಳ ಜಾಬ್ ನೋಟಿಫಿಕೇಶನ್ ಗಳನ್ನ ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೋಡ್ಬೋದು, ಒಂದು ಹೋಮ್ ಪೇಜ್ ಓಪನ್ ಆಗಿದೆ. ಸರ್ಚ್ ಮಾಡಿದ ನಂತರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡ್ಬೋದು ತುಂಬಾನೇ ಸ್ಟೇಟ್ಸ್ಗಳ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಜಾಬ್ ನೋಟಿಫಿಕೇಶನ್ ಗಳು ಇದರಲ್ಲಿ ಅವೈಲಬಲ್ ಇದೆ. ಸೊ ಹಾಗಾಗಿ ಇಲ್ಲಿ ಒಂದು ಅದರ್ ಸ್ಟೇಟ್ಸ್ ಅಂತ ಇದೆಯಲ್ಲ, ಅದರ್ ಸ್ಟೇಟ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ ಸ್ನೇಹಿತರೆ. ಅದರ್ ಸ್ಟೇಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ತುಂಬಾ ಸ್ಟೇಟ್ಸ್ ಗಳಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂಡಮಾನ್ ಅಂಡ್ ನಿಕೋಬಾರ್, ಡೆಲ್ಲಿ, ಪಂಜಾಬ್, ರಾಜಸ್ಥಾನ್, ಹಾಗೆ ನಾವಿರೋರಿಗೆ ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಕೆಲಸ ಬೇಕು ಅಂದ್ರೆ ಕರ್ನಾಟಕದಲ್ಲಿ ನಾವು ಕರ್ನಾಟಕ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಕರ್ನಾಟಕ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಪ್ರೆಸೆಂಟ್ ಎಷ್ಟು ವೇಕೆನ್ಸೀಸ್ ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ. ಸೊ ನೋಡ್ಬೋದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಅದ್ರ ಆ ಒಂದು ಡಿಪಾರ್ಟ್ಮೆಂಟ್ ಇಂದ ಒಂದು ಜಾಬ್ಸ್ ಬಿಟ್ಟಿದ್ದಾರೆ. ಹಾಗೇನೆ KSP, ಒಂದು ಕರ್ನಾಟಕ ಸ್ಟೇಟ್ ಪೊಲೀಸ್, ಹಾಗೇನೆ KIOCL, ಮೆಕ್ಯಾನಿಕಲ್ ಇಂಜಿನಿಯರ್. ಇಲ್ಲಿ ನೋಡ್ಬೋದು ಪೋಸ್ಟ್ ನೇಮ್ ಕೂಡ ಕೊಟ್ಟಿದ್ದಾರೆ, ಒಂದು ಕ್ವಾಲಿಫಿಕೇಶನ್ ಏನ್ ಬೇಕು ಅದನ್ನ ಸಹ ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ ನಂಬರ್ ಕೂಡ ಒಂದು ಇದೆ, ಇದ್ರೆ ಯಾವಾಗ ಒಂದು ರಿಲೀಸ್ ಮಾಡಿರೋದು ಅಂತ. ಹಾಗೇನೆ ಲಾಸ್ಟ್ ಡೇಟ್, ಒಂದು ಅಪ್ಲಿಕೇಶನ್ ನ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಸಹ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಇದ್ರದ ಒಂದು ನೋಟಿಫಿಕೇಶನ್ಗಳು ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ಮೋರ್ ಇನ್ಫಾರ್ಮೇಶನ್ ಅಂತ ಇದೆ ಸ್ನೇಹಿತರೆ. ಇಲ್ಲಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ. ಸೊ ನೋಡ್ಬೋದು ನಾನು ಇಲ್ಲಿ BL ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಒಂದು BL ವೇಕೆನ್ಸೀಸ್ ಬಿಟ್ಟಿದ್ದಾರೆ. ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಅಂಡ್ ಟೆಕ್ನಿಷಿಯನ್ ಸಿ, 52 ಪೋಸ್ಟ್ ಗಳನ್ನ ಇದರಲ್ಲಿ ಒಂದು ವೇಕೆನ್ಸೀಸ್ ಬಿಟ್ಟಿದ್ದಾರೆ. ಸೊ ನೋಡ್ಬೋದು ಇದಕ್ಕೆ ಕ್ವಾಲಿಫಿಕೇಶನ್ ಬಂದು SLC+ IT, ಹಾಗೇನೆ ಡಿಪ್ಲೊಮಾ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಬಂದು 3/2/2021. ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈಸಿಯಾಗಿ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ. ಈ ನೋಟಿಫಿಕೇಶನ್ ಎಲ್ಲ ನೋಡಿಕೊಂಡು ಏನೇನು ಕ್ವಾಲಿಫಿಕೇಶನ್ ಇದೆ, ಏನೇನು ಕ್ವಾಲಿಫೈ, ಇದಕ್ಕೆ ಒಂದು ಒಂದು ಎಲಿಜಿಬಿಲಿಟಿ, ಏನೇನು ಕ್ರಿಟೇರಿಯಾ ಇದೆ, ಹಾಗೇನೆ ಎಷ್ಟು ಒಂದು ಎಜುಕೇಷನ್ ಏನಿರಬೇಕು, ಮಾರ್ಕ್ಸ್ ಎಷ್ಟನ್ನು ತಗೊಂಡಿರಬೇಕು, ಪರ್ಸೆಂಟೇಜ್ ಎಷ್ಟಿರಬೇಕು, ಒಂದು ಡೈರೆಕ್ಟ್ ಯಾವ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ನ ಒಂದು ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೋಡ್ಬೋದು ಈ ನೋಟಿಫಿಕೇಶನ್ ನೀವು ಡೌನ್ಲೋಡ್ ನೋಡ್ತಾ ಇದ್ರೆ, ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಲ್ವಾ. ಸೊ ಇದೇ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈ ನೋಟಿಫಿಕೇಶನ್ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುವಂತಹ ಲಿಂಕ್ ಅನ್ನು ಸಹ ಕೊಟ್ಟಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಡೈರೆಕ್ಟ್ ಆಗಿ ನೀವು ಆ ಡಿಪಾರ್ಟ್ಮೆಂಟ್ನ ಒಂದು ಹೋಮ್ ಪೇಜ್ಗೆ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. ಅಂದ್ರೆ ಒಂದೊಂದು ಪೋಸ್ಟ್ ಮುಖಾಂತರ, ಅಂದ್ರೆ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಅಪ್ಲೈ ಮಾಡೋದಾಗಿರುತ್ತೆ. ಹಾಗಾಗಿ ನೀವು ಈ ಒಂದು ನೋಟಿಫಿಕೇಶನ್ಗಳನ್ನ ಖಂಡಿತವಾಗಿ ಡೌನ್ಲೋಡ್ ಮಾಡ್ಕೊಂಡು ಏನೇನು ಎಲಿಜಿಬಿಲಿಟಿ ಅದನ್ನ ನೋಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ವೆಬ್ಸೈಟ್ ಬಂದು ಸ್ನೇಹಿತರೆ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳ ಜಾಬ್ ನೋಟಿಫಿಕೇಶನ್ಗಳ ಡೌನ್ಲೋಡ್ ಮಾಡ್ಕೊಳ್ಳೋ ಒಂದು ಬೆಸ್ಟ್ ವೆಬ್ಸೈಟ್ ಆಗಿದೆ ಸ್ನೇಹಿತರೆ. ಹಾಗಾಗಿ ಇನ್ನೊಂದು ಇದರಲ್ಲಿ ಫ್ಯೂಚರ್ಸ್ ಏನಂದ್ರೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಹೋಮ್ ಪೇಜ್ಗೆ ಬರಬೇಕಾಗುತ್ತೆ. ಮತ್ತೆ ನೀವು ಹೋಮ್ ಪೇಜ್ಗೆ ಬಂದ್ರೆ ಸ್ನೇಹಿತರೆ, ಹೋಮ್ ಪೇಜ್ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ಸಾಕು, ನಿಮ್ಗೆ ಇದರಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ನೋಟಿಫಿಕೇಶನ್ಸ್ ಅಂತ ಇದೆ, ಹಾಗೇನೆ ಲೇಟೆಸ್ಟ್ ಅನೌನ್ಸ್ಮೆಂಟ್ಸ್ ಅಂತ ಇದೆ, ಅದರ್ಸ್ ಅಂತ ಇದೆ. ಇಲ್ಲಿ ನೋಡ್ಬೋದು ಸೈಡ್ ಆಪ್ಷನ್ಸ್ ಮೇಲ್ಗಡೆ ಇದೆ, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀರಲ್ಲ, ಇದೇ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ.
ಸೊ ಅಲ್ಲಿ ಪ್ರೀವಿಯಸ್ ಪೇಪರ್ಸ್ಗಳನ್ನ ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇದೇ ಒಂದು ಇಂಟ್ರೆಸ್ಟಿಂಗ್ ಫ್ಯೂಚರ್ಸ್ ಇದರಲ್ಲಾಗಿದೆ. ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ಗಳನ್ನ ನೀವು ಎಕ್ಸಾಮ್ ಬರೆದಿರ್ತೀರಾ. ಸೊ ಅಂದರೆ ಪ್ರೀವಿಯಸ್ ಎಷ್ಟೊಂದು ಜನ ಎಕ್ಸಾಮ್ ಬರೆದಿರ್ತಾರೆ ಆ ಡಿಪಾರ್ಟ್ಮೆಂಟ್ಗಳ ಒಂದು ಕ್ವಶನ್ ಪೇಪರ್ನ ಈಸಿಯಾಗಿ ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ನೋಡ್ಬೋದು ಇಲ್ಲಿ ಸ್ಟೇಟ್ ಆ್ಯಂಡ್ ಯುಟಿ ಎಕ್ಸಾಮೈಸ್ ಪ್ರೀವಿಯಸ್ ಪೇಪರ್ಸ್. ಹಾಗೆ ಇಲ್ಲಿ ಅಂಡಮಾನ್, ನಿಕೋಬಾರ್, ಆಂಧ್ರ ಪ್ರದೇಶ್ ಪ್ರತಿಯೊಂದು ಸ್ಟೇಟ್ಗಳ ಒಂದು ಕ್ವಶನ್ ಪೇಪರ್ಸ್ಗಳು ಇದ್ರೆ ಅವೈಲಬಲ್ ಇದೆ. ಕರ್ನಾಟಕ ಅಂತ ಇದೆ, ಕರ್ನಾಟಕ ಸೆಲೆಕ್ಟ್ ಮಾಡ್ತೀನಿ ನಾನು. ಸೊ ಕರ್ನಾಟಕ ಅಂತ, ಸಾರಿ ಕೇರಳ ಕ್ಲಿಕ್ ಆಗಿದೆ. ಓಕೆ, ಕೇರಳ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಕರ್ನಾಟಕ ಇದೆ. ಕರ್ನಾಟಕ ನೋಡ್ಬೋದು ಇದರಲ್ಲಿ ಎಷ್ಟೊಂದು ಬಿಟ್ಟಿದ್ದಾರೆ. ಒಂದು ಇಲ್ಲಿ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಡೌನ್ಲೋಡ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ ಡೌನ್ಲೋಡ್ ಆಗುತ್ತೆ. ಸೊ ನೋಡ್ಬೋದು ನಾವೊಂದು ಆಲ್ರೆಡಿ ಕರ್ನಾಟಕದ ಒಂದು ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿದ್ದೀನಿ. ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ, ತುಂಬಾ ಯೂಸ್ಫುಲ್ ಆಗಿದೆ. ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿದೆ ಸ್ನೇಹಿತರೆ. ಈ ವೆಬ್ಸೈಟ್ನ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.